ನನ್ನ ಜೊತೆ ಇದ್ದಾರೆ ಆಕ್ಷನ್ ಪ್ರಿನ್ಸ್ ಧ್ರುವ ಸಜ್ಜಾ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹಾಯ್ ಸರ್, ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಎಲ್ಲ ಬಿ ಟಿ ವಿ ವೀಕ್ಷಕರಿಗೆ ನನ್ನ ವಿ ಐ ಪಿ ಸಿ ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಸರ್. ಏನು ಧ್ರುವ ಸರ್ಜಾ ಅವ್ರು ಇದ್ಮೇಲೆ ಮಾರ್ಟಿನ್ ರಾಣಿ ಇಲ್ಲ ಅಂದ್ರೆ ಹೇಗ್ ಗುರು? ಸೋ ಮಾರ್ಟಿನ್ ರಾಣಿ ಪರಭಾಷಾ ನಟಿ ವೈಭವಿಯರ್ ಇದ್ದಾರೆ, ಅವನು ಸಹ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ವೈಭವ್ ಅವರೇ, ನಿಮಗೂ ಸಹ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಫಾರ್ ವೆಲ್ಕಮ್. ಎಸ್, ನಿಮ್ಮಿಬ್ರಲ್ಲಿ ಯಾರು ಸಖತ್ ಕ್ಯೂಟ್ ಆಗಿರೋದು? ನಿಮ್ಮಿಬ್ರಿಗೆ ಬಿಟ್ಟಿರೋದು ಧ್ರುವ ಸರ್ಜಾ ಅವರು ನಿಮಗ್ ತೋರಿಸಿದ್ರು, ಬಟ್ ಧ್ರುವ ಸರ್ಜಾ ಅವರ ಹಿಂದೆ ಎಷ್ಟು ಜನ ಹುಡುಗಿರು ನಿಂತಿದ್ದಾರೆ ಗೊತ್ತಾ? ಮೀನಿಂಗ್ ಎಕ್ಸಾಕ್ಟ್ಲಿ ಲೈಕ್ ಟ್ರಾನ್ಸ್ ಅಂದ್ರೆ ಈಗ ಕ್ಯೂಟ್ ಅಂತ ನಿಮಗೆ ಹೇಳಿದ್ವಲ್ವಾ, ಸೋ ಧ್ರುವ ಸರ್ಜಾ ಅವರಿಗೆ ಒಂದಷ್ಟು ಫ್ಯಾನ್ ಫಾಲೋವರ್ಸ್ ಇದಾರಲ್ವಾ, ಏನು ಬಾಯ್ಸ್ ಇರಬಹುದು ಅದೇ ಗರ್ಲ್ಸ್ ಎಷ್ಟು ಜನ ಇದಾರೆ ಗೊತ್ತಾ? ಹೆಣ್ಮಕ್ಳೇ ಧ್ರುವ ಸರ್ಜಾ ಅವರಿಂದ ಬಿದ್ದಿದಾರಂತ ಹೌದಾ? ಶಿ ಇಸ್ ಆಸ್ಕಿಂಗ್ ಹೌ ಮೆನಿ ಗರ್ಲ್ಸ್ ಆರ್ ಯುವರ್ ಫಾಲೋವರ್ಸ್. ಐ ಆಮ್ ಒನ್ ಆಫ್ ಹಿಸ್ ಫ್ಯಾನ್. ಎಸ್, ಧ್ರುವ ಸರ್ಜಾ ಅವರದ ಸಿನಿಮಾ ನೋಡಿದ್ರಾ? ಎಸ್, ಐ ಹ್ಯಾವ್ ವಾಚ್ಡ್ ಅದ್ಧೂರಿ ಅಂಡ್ ಐ ಲವ್ಡ್ ಇಟ್. ಅದ್ಧೂರಿ ಚಿಕ್ಕ ಹುಡುಗ ಲವರ್ ಬಾಯ್, ಏನೋ ಮುದ್ದಾಗಿ ಒಂಥರ ಚೆನ್ನಾಗಿದ್ರು, ಆದ್ರೆ ಈಗ ಡಿಫ್ರೆಂಟ್ ಆಗಿದ್ದಾರೆ, ಕಂಪ್ಲೀಟ್ಲಿ ಚೇಂಜ್ ಆಗಿದ್ದಾರೆ. ಆಫ್ ಕೋರ್ಸ್ ಕಂಪ್ಲೀಟ್ಲಿ ಚೇಂಜ್, ಹೀಸ್ ಚೇಂಜ್ ಹಿಸ್ ಕ್ಯಾರೆಕ್ಟರ್, ಹಿಸ್ ಲುಕ್, ಎವ್ರಿಥಿಂಗ್ ಇನ್ ಮಾರ್ಟಿನ್. ಆ್ಯಂಡ್ ಐ ಥಿಂಕ್ ದ್ಯಾಟ್ಸ್ ದ ಸ್ಪೆಷಾಲಿ, ಲೈಕ್ ದ್ಯಾಟ್ಸ್ ದ ಏಕ್ ಯೂನಿಕ್ನೆಸ್ ಹೋತಾ ಆ್ಯಕ್ಟರ್ ಕಾ, ದ್ಯಾಟ್ ಈಸ್ ವಾಟ್ ಹೀ ಹ್ಯಾಸ್ ಆ್ಯಂಡ್ ಹೀ ಈಸ್ ಶೋನ್ ಇಟ್ ಫ್ರಮ್ ಅಧೂರಿ ಟು ಮಾರ್ಟಿನ್. ವಾಟ್ ಆನ್ ಆ್ಯಕ್ಟರ್ ಕ್ಯಾನ್ ಡೂ, ದ ಡಿಫ್ರೆನ್ಸ್ ಯು ಕ್ಯಾನ್ ಸೀ ಇಟ್. And it's amazing to see him perform, right from action to cut. He is a different person when he's performing, and after cut again he is back to Dhruva Sarjaa. Yes, Dhruva Sarjaa avaru actually neevu sandalwood na number 1 hero, ivagantu must number 1 hero. So modlige en helthira alla number 1 hero yaro yakanta andre kevala maadiro cinemagalu 4-5, but ಆ ಒಂದು ಫ್ಯಾನ್ ಫಾಲೋಯಿಂಗ್ ಇರ್ಬೋದು, ಆ ಒಂದು ಚಾರ್ಮ್ ಇರ್ಬೋದು, ಅಥವಾ ನಿಮ್ಮ ನಡತೆ ಇರ್ಬೋದು, ಯಾವುದೋ ಒಂದು ಸಿನಿಮಾ ಹಿಟ್ಟಾಯಿತು ಅನ್ನೋಕ್ಕೂ ತುಂಬ ಜನ ದಿಮಾಗ್ ತೋರಿಸ್ರೆ, ಅಥವಾ ಇನ್ನೊಂದೇನೋ ಇಲ್ಲ ಬೇರೆ ಕತೆ, ನಂಗೆ ಇದೇ ಕತೆ ಬೇಕು, ಅದೇ ಕತೆ ಬೇಕು, ನಾನು ಹಾಗೆ ವೆಯ್ಟ್ ಮಾಡ್ತೀನಿ ಅಂತಾರೆ. ಸೊ ಅಲ್ಲಿ ಒಂದು 4 ವರ್ಷ ಹೋಗುತ್ತೆ, ಬಟ್ ನೀವು ಹಂಗಲ್ಲ, 2 ಸಿನಿಮಾ ಕೊಡ್ತೀರಾ ಮೇಡಮ್? ನಂಬರ್ ಫಸ್ಟ್ ಒಂದೊಂದೇ ಮುಗಿಸ್ಕೊಂಬಿಡೋಣ. ನಂಬರ್ 1 ಹೀರೋ ಅನ್ನೋದು ನಿಜವಾಗ್ಲೂ ಯಾರು ಕತೆ ಚೆನ್ನಾಗಿ ಮಾಡಿಕೊಂಡು ಆ ಸಿನಿಮಾದಲ್ಲಿ ಮಾಡಿರ್ತಾರೋ ಆ ಹೀರೋಗಿಂತ ಆ ಡೈರೆಕ್ಟರ್ ನಂಬರ್ 1 ಹೀರೋ ಆಗಿರ್ತಾರೆ. ಆರ್ಟಿಸ್ಟ್ಗಳು ಯಾರು ಮಾಡಿದ್ರು ಆ ಕತೆ ಪರ್ಟಿಕ್ಯುಲರ್ ಈ ಕತೆ ಅನ್ನೋದಿರತ್ತಲ್ಲ, ಅದಕ್ಕೆ ಜೀವ ಕೊಟ್ಟು ಬರೆದಿರ್ತಾರೆ. ಸೊ ಡೈರೆಕ್ಟರ್ಸೇ ಫಸ್ಟ್ ಹೀರೋ ಮೇಡಮ್ ಇಂಡಸ್ಟ್ರಿಯಲ್ಲಿ. ಸ್ಟಾರ್ಸ್ ಅಂತ ಬಂದರೆ ಬರೀ ಕತೆ ಮತ್ತು ಡೈರೆಕ್ಟರ್ಸ್ ಎಕ್ಸಿಕ್ಯೂಷನ್ನು ಮತ್ತು ನಮ್ಮ ಟೆಕ್ನಿಷಿಯನ್ಸ್ ನಿಜವಾದ ಹೀರೋಗಳು. ಸೊ ಅವರು ಅವ್ರ ಕತೆನ ನಮ್ಮ ಮೂಲಕ ಹೇಳ್ತಾರೆ. ಸೊ ನಮ್ಗೆ ಒಂದು ಅವಕಾಶ ಅಂತ ಹೇಳು. ಇಲ್ಲಿ ಯಾರು ಹೀರೋ ನಂಬರ್ 1 ನಮ್ಮಷ್ಟು ಅಲ್ಲ. ಇಲ್ಲ